ಎಸ್ ಡಿ ಎಮ್ ಸಿ ತರಬೇತಿಯ ಮಾಹಿತಿಯನ್ನು ಸಮನ್ವಯದಲ್ಲಿ ಅಪ್ಲೋಡ್ ಮಾಡುವ ವಿಧಾನವನ್ನು ನಾವೀಗ ತಿಳಿದುಕೊಳ್ಳೋಣ ಮೊದಲನೇದಾಗಿ ಯಾವುದಾದರೊಂದು ಬ್ರೌಸರನ್ನು ಓಪನ್ ಮಾಡಿ ಅಲ್ಲಿ ಸರ್ಚ್ ಬಾರ್ನಲ್ಲಿ ಡಬ್ಲ್ಯೂ 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 ಡಾಟ್ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಬೇಕು ಸ್ಕೂಲ್ ಎಜುಕೇಶನ್ ಆವಾಗ ನಮಗೆ ನಮ್ಮ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ನ ಒಂದು ಲಿಂಕ್ ಓಪನ್ ಆಗ್ತದೆ ಆ ಲಿಂಕ್ ಮೇಲೆ ನಾವೇನು ಮಾಡಬೇಕಂದ್ರೆ ಕ್ಲಿಕ್ ಮಾಡೋದ್ರ ಮೂಲಕ ಅದನ್ನು ಓಪನ್ ಮಾಡಿಕೊಡ್ಬೇಕು ಈಗ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದಂಗೆ ನಮಗಿಲ್ಲಿ ಬೇಕಾಗಿರೋ ಆಪ್ಷನ್ ಯಾವುದಪ್ಪ ಅಂದರೆ ಇ ಗೋರ್ಮೆಂಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸಸ್ ಎಲ್ಲಿದೆ ನೋಡಿರಿ ಈ ಇ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸಸ್ ಈ ಆಪ್ಷನ್ ಮೇಲೆ ನಾವು ಏನು ಮಾಡಬೇಕಂದ್ರೆ ಕ್ಲಿಕ್ ಮಾಡಬೇಕು ಆವಾಗ ನಮ್ಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಒಂದು ಪೇಜ್ ಓಪನ್ ಆಗ್ತದೆ ಇಲ್ಲಿ ಕೆಳಗಡೆ ನಾವೇನು ಮಾಡೋಣ ಅಂದರೆ ಈಗ ಸಮನ್ವಯ ಎಸ್ ಡಿ ಎಮ್ ಸಿ ಸಮನ್ವಯ ಇಲ್ಲೇ ನೋಡಿರಿ ಎಸ್ ಡಿ ಎಮ್ ಸಿ ಸಮನ್ವಯ ಅಂತ ಇದೆಯಲ್ಲ ಇದ್ರ ಮೇಲೆ ನಾವೀಗ ಕ್ಲಿಕ್ ಮಾಡ್ಕೋಬೇಕು ಈಗ ಸಮೂಹ ಸಮನ್ವಯ ಸ್ಕೂಲ್ ಅಂತ ಓಪನ್ ಆಗ್ತದೆ ಇದು ಓಪನ್ ಆದಮೇಲೆ ಇಲ್ಲಿ ನಾವೇನು ಮಾಡ್ಬೇಕಂದ್ರೆ ಮೂರು ಗೆರಿರ್ತಕ್ಕಂಥ ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮ್ಗೆ ಲಾಗಿನ್ ಅಂತ ಇದೆಯಲ್ಲ ಈ ಲಾಗಿನ್ ಮೇಲೆ ನಾವೇನು ಮಾಡಬೇಕಂದ್ರೆ ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡಬೇಕು ಅದಾದ ನಂತರ ಕೆಳಗಡೆ ನಮ್ಗೆ ಸ್ಕೂಲ್ ಲಾಗಿನ್ ಸ್ಟೇಟ್ ಲಾಗಿನ್ ಡಿಸ್ಟ್ರಿಕ್ಟ್ ಲಾಗಿನ್ ಅಂತ ಬರ್ತದೆ ನಾವಿಲ್ಲಿ ಏನು ಮಾಡೋಣ ಅಂದರೆ ಸ್ಕೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ ಅದಾದ ಮೇಲೆ ಇಲ್ಲಿ ನಮ್ಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳ್ತದೆ ಈಗಾಗಲೇ ನೀವು ಯೂಸರ್ ನೇಮ್ ಪಾಸ್ವರ್ಡ್ ಏನು ಹಾಕಬೇಕಂತ ನಿಮ್ಗೆ ಮಾಹಿತಿ ಇದೆ ಅದರ ಪ್ರಕಾರ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಿ ನಾವು ಹೋಗಬೇಕು ಇಲ್ಲಿ ನಿಮ್ಮ ಶಾಲೆಯ ಡಯಸ್ ಕೋಡನ್ನು ಮತ್ತು ಇಲ್ಲಿ ಕೆಳಗಡೆ ನಿಮ್ಮ ಶಾಲೆಯ ಎಸ್ ಡಿ ಎಮ್ ಸಿಯ ಜಾಯಿಂಟ್ ಅಕೌಂಟನ್ನು ಹಾಕಬೇಕು ಅಷ್ಟು ಹಾಕಿದ ಮೇಲೆ ನಾವಿಲ್ಲಿ ಏನು ಮಾಡೋಣ ಲಾಗಿನ್ ಅಂತ ಕ್ಲಿಕ್ ಮಾಡೋಣ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ನಾವಿಲ್ಲಿ ಏನು ಮಾಡಬೇಕಂದ್ರೆ ಈ ಮೂರು ಲೈನ್ಗಳನ್ನು ಮೂರು ಲೈನ್ಗಳಿರ್ತಕ್ಕಂಥ ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಮಾಡ್ಯೂಲ್ಸ್ ಅಂತ ಒಂದು ಆಪ್ಷನ್ ಕಾಣ್ತದೆ ಆ ಮಾಡ್ಯೂಲ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ನಮ್ಗೆ ಇನ್ಪುಟ್ ಫಾರ್ಮ್ ವ್ಯೂ ಫಾರ್ಮ್ ಅಂತ ಕಾಣ್ತದೆ ನಾವು ಈ ಇನ್ಪುಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡೋಣ ಅದಾದ ತಕ್ಷಣ ನಮ್ಮ ಎಸ್ ಡಿ ಎಮ್ ಸಿ ಮೀಟಿಂಗ್ ಡಿಟೇಲ್ಸ್ ಎಂಟ್ರಿ ಫಾರ್ಮಲ್ಲಿ ಓಪನ್ ಆಗ್ತಿದೆ ನಾವಿಲ್ಲಿ ಒಂದೊಂದಾಗಿ ಮಾಹಿತಿಯನ್ನು ತುಂಬ್ಕೊತ ಹೋಗೋಣ ಮೊದಲನೇದಾಗಿ ಆರ್ಡರ್ ಆಫ್ ಎಸ್ ಡಿ ಎಮ್ ಸಿ ಮೀಟಿಂಗ್ ಕಂಡಕ್ಟೆಡ್ ಇಲ್ಲಿ ನಾವು ಇದು ಸೆಕೆಂಡ್ ಮೀಟಿಂಗ್ ಆಗಿರೋದ್ರಿಂದ ಸೆಕೆಂಡ್ ಮೀಟಿಂಗ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಡೇಟ್ ಆಫ್ ಎಸ್ ಡಿ ಎಮ್ ಸಿ ಮೀಟಿಂಗ್ ಕಂಡಕ್ಟೆಡ್ ಇಲ್ಲಿ ಡೇಟ್ ಆಫ್ ಎಸ್ ಡಿ ಎಮ್ ಸಿ ಮೀಟಿಂಗ್ ಕಂಡಕ್ಟೆಡ್ ಎರಡನೇ ಎಸ್ ಡಿ ಎಮ್ ಸಿ ಮೀಟಿಂಗ್ ನಮಗಲ್ಲಿ ಯಾವ ತಾರೀಕು ಆಗಿದೆ ಅಂದರೆ ಇಪ್ಪತ್ತು ತಾರೀಕು ಆಗಿರ್ತದೆ ಅದಕ್ಕಾಗಿ ನಾವು ಇಪ್ಪತ್ತನ್ನು ಸೆಲೆಕ್ಟ್ ಮಾಡ್ಕೋತೀನಿ ನೆಕ್ಸ್ಟ್ ನಂಬರ್ ಆಫ್ ಎಸ್ ಡಿ ಎಮ್ ಸಿ ಮೆಂಬರ್ಸ್ ಪಾರ್ಟಿಸಿಪೇಟೆಡ್ ನಿಮ್ಮ ಎಸ್ ಡಿ ಎಮ್ ಸಿ ಮೆಂಬರ್ ಎಷ್ಟು ಜನ ಇಲ್ಲಿ ಮೆಂಬರ್ ಜಾಯಿನ್ ಆಗಿದ್ರು ಅನ್ನೋದನ್ನು ಕೇಳಿದ್ದಾರೆ ಆ ಮಾಹಿತಿಯನ್ನು ನಾವಿಲ್ಲಿ ಹಾಕೋಣ ಈಗ ಅದಾದ ನಂತರ

ನಂಬರ್ ಆಫ್ ಮೆಂಬರ್ಸ್ ಫ್ರಮ್ ಎನ್ ಜಿ ಒ ಅಟೆಂಡೆಡ್ ಎಸ್ ಡಿ ಎಮ್ ಸಿ ಮೀಟಿಂಗ್ ಇಫ್ ಎನಿ ಯಾರಾದರೂ ಎನ್ ಜಿ ಓದಿಂದ ಅಟೆಂಡ್ ಆಗಿದ್ದರೆ ಆ ಸಂಖ್ಯೆನಲ್ಲಿ ಹಾಕಬೇಕು ಯಾರೂ ಇದರಲ್ಲಿಲ್ಲಂದರೆ ಸೊನ್ನೆ ಸೊನ್ನೆ ಅಂತ ಹಾಕಿದ್ರೂ ನಡೀತದೆ ನೆಕ್ಸ್ಟ್ ಇಲ್ಲಿ ಮಾರ್ಕ್ ಆರ್ ಟಿಕ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಅಟೆಂಡೆಡ್ ಎಸ್ ಡಿ ಎಮ್ ಸಿ ಮೀಟಿಂಗ್ ಇಫ್ ಎನಿ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಯಾರಾದರೂ ಬಂದಿದ್ದರೆ ಅವ್ರದ್ದಿಲ್ಲಿ ನಾವೇನು ಮಾಡಬೇಕು ಮಾರ್ಕ್ ಮಾಡೋದರ ಮೂಲಕ ಅವ್ರ ಪ್ರೆಸೆನ್ಸನ್ನು ತೋರಿಸ್ಬೇಕಾಗ್ತದೆ ನೆಕ್ಸ್ಟ್ ಟೋಟಲ್ ಮೆಂಬರ್ಸ್ ಅಟೆಂಡೆಡ್ ಎಸ್ ಡಿ ಎಮ್ ಸಿ ಮೀಟಿಂಗ್ ಅದು ಆಟೋಮೆಟಿಕ್ಕಾಗಿ ಆಗಿ ಬಂದಿರ್ತದೆ ಇನ್ ಟೋಟಲ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಇನ್ ಆರ್ ಎಸ್ ಈ ಪ್ರತಿಯೊಂದು ಮೀಟಿಂಗಿಗೆ ಎರಡು ನೂರ ಐವತ್ತು ರೂಪಾಯಿದಂತೆ ಖರ್ಚು ಮಾಡಿದಿರ್ತಾರೆ ಅದಕ್ಕಾಗಿ ಆ ಹಣವನ್ನು ಅಲ್ಲಿ ನಾವು ಖರ್ಚು ಮಾಡಿದ್ದು ಹಾಕಬೇಕಾಗ್ತದೆ ನೆಕ್ಸ್ಟ್ ಇಲ್ಲಿ ಡಿಸ್ಕಸ್ಡ್ ಪಾಯಿಂಟ್ಸ್ ಇನ್ ದ ಮೀಟಿಂಗ್ ಇಲ್ಲಿ ಯಾವ್ಯಾವ ಮೀಟಿಂಗ್ನಲ್ಲಿ ಏನೇನು ಪಾಯಿಂಟ್ ಡಿಸ್ಕಸ್ ಆಗಿದೆ ಅನ್ನೋದನ್ನು ಬರೀಬೇಕಾಗ್ತದೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎಸ್ ಫಂಡಮೆಂಟಲ್ ಲಿಟರಸಿ ಆ್ಯಂಡ್ ನ್ಯೂಮರಸಿ ಎಸ್ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಎಸ್ ಸ್ಕೂಲ್ ಡೆವಲಪ್ಮೆಂಟ್ ಪ್ಲ್ಯಾನ್ ಎಸ್ ಇವು ನಾಲ್ಕು ತರಬೇತಿಯ ಪ್ರಮುಖ ಅಂಶಗಳಾಗಿರೋದ್ರಿಂದ ಅವುಗಳನ್ನು ನಾವು ಚರ್ಚೆ ಮಾಡಿದ್ವಿ ಅವುಗಳನ್ನು ನಾವಿಲ್ಲಿ ಬರಿಬೇಕಾಗ್ತದೆ ಡಿಸ್ಕಸ್ಡ್ ಅದರ್ ಪಾಯಿಂಟ್ಸ್ ಇನ್ ದ ಮೀಟಿಂಗ್ ಮೀಟಿಂಗ್ನಲ್ಲಿ ಮತ್ತೇನಾದರೂ ಡಿಸ್ಕಷನ್ಗೆ ಬಂದಿದ್ದರೆ ಅವುಗಳನ್ನು ನಾವಿಲ್ಲಿ ಏನು ಮಾಡಬೇಕು ಬರೀಬೇಕು ಮ್ಯಾನೇಜ್ಮೆಂಟ್ ಆಫ್ ಬೇಸಿಕ್ ಫೆಸಿಲಿಟೀಸ್ ಓ ಎಸ್ ಎಸ್ ಸ್ಟೂಡೆಂಟ್ಸ್ ಹೆಲ್ತ್ ಆ್ಯಂಡ್ ಹೇಜಿನ್ ಆಫ್ ಚಿಲ್ಡ್ರನ್ ಇವುಗಳೇನಾದರೂ ಡಿಸ್ಕಸ್ಗೆ ಬಂದಿದ್ರೆ ಇಂಥ ವಿಷಯಗಳನ್ನು ನಾವಲ್ಲಿ ಮೆನ್ಷನ್ ಮಾಡಬೇಕು ಈಗ ಅಪ್ಲೋಡ್ ಫೋಟೋ ಅಪ್ಲೋಡ್ ಫೋಟೋ ಮ್ಯಾಕ್ಸಿಮಮ್ ಫೈವ್ ಹಂಡ್ರೆಡ್ ಕೆ ಬಿ ಇನ್ ಜೆ ಪಿ ಎಸ್ ಫಾರ್ಮೆಟ್ ಅಂತ ಹೇಳಿದಾರೆ ನಾವಿಲ್ಲಿ ಚೂಸ್ ಫೈಲ್ ಮೇಲೆ ಹೋಗಿ ನಾವು ಅಪ್ಲೋಡ್ ಮಾಡಬೇಕಾಗಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು ಹೀಗೆ ನಾವಿಲ್ಲಿ ಎರಡು ಫೋಟೋಗಳನ್ನು ಮತ್ತು ಅಂದು ನಡೆದ ಎಸ್ ಡಿ ಎಮ್ ಸಿಯ ಯ ಸಭೆಯ ನಡಾವಳಿಯನ್ನು ಪಿ ಡಿ ಎಫ್ ರೂಪದಲ್ಲಿ ಮಾಡಿಕೊಂಡು ನಾವೇನು ಮಾಡಬೇಕಾಗ್ತದೆ ಸೆಲೆಕ್ಟ್ ಮಾಡಿ ಹಾಕಿ ನೆಕ್ಸ್ಟ್ ನಾವಿಲ್ಲಿ ಸಬ್ಮಿಟ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊ ಮಾಡೋದ್ರ ಮೂಲಕ ಸಬ್ಮಿಟ್ ಕೊಡಬೇಕು ಅದಾದ ಮೇಲೆ ಮೀಟಿಂಗ್ ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಬರ್ತದೆ ಇಷ್ಟು ಮಾಡಿದರೆ ಮುಗೀತು ನಾವು ನಮ್ಮ ಮೀಟಿಂಗನ್ನು ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಮಾಡಿದ ಹಾಗೆ ಧನ್ಯವಾದಗಳು